ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಡಾನೆ ಹಾವಳಿ ತಡೆಗೆ ನಿರ್ಮಾಣವಾಗಿರುವ ರೋಪ್ ಬ್ಯಾರಿಯರ್ ಕಾಮಗಾರಿಯನ್ನು ಸಚಿವ ಉಮೇಶ್ ಕತ್ತಿ ಪರಿಶೀಲನೆ ನಡೆಸಿದರು. ಬಳಿಕ ಮಾಹಿತಿ ನೀಡಿದ ಅವರು, ರೈಲ್ವೆ ಹಳಿಗಳು ಸಿಗದ ಕಾರಣ ರೋಪ್ ಬ್ಯಾರಿಯರ್ ಬೇಲಿ ಹಾಕಲು ನಿರ್ಧಾರ ಮಾಡಲಾಗಿದೆ. ತಮಿಳುನಾಡು ಮಾದರಿ ರೋಪ್ ಬ್ಯಾರಿಯರ್ ಬೇಲಿ ಹಾಕಲು ನಿರ್ಧರಿಸಿದ್ದು, ಯೋಜನೆ ಯಶಸ್ವಿಯಾದರೆ ಎಲ್ಲೆಡೆ ಅನುಷ್ಠಾನ ಮಾಡಲಾಗುವುದು ಎಂದರು. ಇನ್ನು ಸಾಕಾನೆ ಭೀಮನಿಂದ ರೋಪ್ ಬ್ಯಾರಿಯರ್ ಬೇಲಿ ಪರಿಶೀಲನೆ ನಡೆಸಿದ್ದು, ಕಸ್ತೂರಿ ರಂಗನ್ ವರದಿಯನ್ನು ಕೈಬಿಡಲು ಸಚಿವ ಉಮೇಶ್ ಕತ್ತಿ ಅವರಿಗೆ ಹುಣಸೂರು ಶಾಸಕ ಮಂಜುನಾಥ್ ಮನವಿ ಮಾಡಿದರು. ಪರಿವರ್ತನೆ ಮಾಡಿ ತರಿಸುವಂತ ಕೆಲಸ ಮಾಡ್ತೀವಿ. ಅದಲ್ಲದೆ ನಮ್ಮ ಅರಣ್ಯ ಇಲಾಖೆಯಲ್ಲಿ 20% ಪ್ರತಿ ವರ್ಷ ತುಂಬಲಿಕ್ಕೆ ನಮ್ಮ ಫೈನಾನ್ಸ್ ಅಪ್ರೂವಲ್ ಸಿಕ್ಕಿದೆ. ಪ್ರತಿ ವರ್ಷ 20% ರಿಟೈರ್ ಆದಾಗ ಅದಕ್ಕೆ ತೊಗೊಳ್ತೀವಿ. ನೀವು ಎಲ್ಲ 20% ಇವತ್ತೇ ತೊಗೊಳಕ್ಕಾಗಲ್ಲ. ಹೆಂಗೆ ರಿಟೈರ್ ಆಗ್ತಾರೋ, ಹೆಂಗೆ ಬರಲ್ಲ ಜನ ನೋಡಿ ಅಂತ ತೊಗೊಳ್ತೀವಿ. ಸರಿ,